ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲಸಿಕಾ ಅಭಿಯಾನದ ಉದ್ಘಾಟನಾ ಸಮಾರಂಭಕ್ಕೆ ಎಂಪಿ ಬಿವೈ ರಾಘವೇಂದ್ರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಡೀ ಭಾರತದ ಎಲ್ಲ ಜನರಿಗೂ ಲಸಿಕೆ ಒದಗಿಸುವುದು ಮೋದಿಯವರ ಕನಸು ಎಂದರು. ಜಿಲ್ಲೆಯ 400 ಕೇಂದ್ರಗಳಲ್ಲಿ ಲಸಿಕಾ ಅಭಿಯಾನ ಆಯೋಜನೆ ಮಾಡಲಾಗಿದ್ದು 80,000 ಜನರಿಗೆ ಲಸಿಕೆ ನೀಡಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಈ ಸಮಾರಂಭದಲ್ಲಿ ಬಿಎಸ್ವೈ ಪುತ್ರ ವಿಜಯೇಂದ್ರ, ಮೇಯರ್ ಸುನಿತಾ ಅಣ್ಣಪ್ಪ, ಜಿಲ್ಲಾಧಿಕಾರಿ ಶಿವಕುಮಾರ್, ಜ್ಯೋತಿ ಪ್ರಕಾಶ್, ಟಿಡಿ ಮೇಘರಾಜ್, ದತ್ತಾತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವ್ಯಾಕ್ಸಿನೇಷನ್ನ ಮಹಾ ಅಭಿಯಾನ ಇದರ ಒಂದು ಉದ್ಘಾಟನೆ ನೆರವೇರಿಸಿಕೊಂಡ ಗೌರವಯುತ ಎಲ್ಲ ಹಿರಿಯರಿಗೆ, ಗೌರವಯುತ ಅಧಿಕಾರಿಗಳಿಗೆ, ಬಂದಂತೆ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ನಮ್ಮ ಸಿಮ್ಸ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಎಜುಕೇಷನಿಂದ ಈ ಒಂದು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಇವತ್ತು ಒಂದೇ ದಿನ 1,00,000 ಕೂಡ ವ್ಯಾಕ್ಸಿನೇಷನ್ ಅನ್ನ ಮಾಡಬೇಕು ಅಂಥೇಳಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಬೆಳಗ್ಗೆಯಿಂದ ತಯಾರಿಯನ್ನು ಮಾಡಿಕೊಂಡು ಆ ಬೂತ್ ಸೆಂಟರ್ನಲ್ಲಿ ಈಗಾಗಲೇ ವ್ಯಾಕ್ಸಿನೇಷನ್ ಪ್ರೋಸೆಸ್ ನಡೀತಾ ಇದೆ. ಒಟ್ಟು 351 ಬೂತ್ಗಳಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಒಂದು ಬೃಹತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಜಿಲ್ಲೆಯ ಆರೋಗ್ಯ ಇಲಾಖೆಗೆ, ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಗೆ ಗೊತ್ತಿರ್ಬೋದು ಇವತ್ತು ಯಾವುದೇ ರೀತಿಯಂತ ದೇವಸ್ಥಾನಗಳ ಡೆಮೊಲಿಷನ್ ಪ್ರೋಸೆಸ್ ಅಲ್ಲಿ ಒಂದು ತೊಂದರೆಗಳು ಆಗ್ಬಾರ್ದು ಅಂತ ನಮ್ಮಲ್ಲಿ ಆಗ್ರಹ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ತಡೆಗಟ್ಟಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇನ್ನು ದೇಶದಲ್ಲಿ ಸಮಸ್ಯೆ ಎದುರಿಸ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಅದು ನ್ಯಾಯಾಲಯ ಇರ್ಬೋದು, ಸರ್ಕಾರಗಳು ಕೊಡಬೇಕಾಗುತ್ತೆ. ಆ ದಿಕ್ಕಲ್ಲಿ ಈಗಾಗಲೇ ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನ್ಮದಿನ. ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿ ಅವರು ಇಡೀ ದೇಶಾದ್ಯಂತ ಇವತ್ತು ಸೇವೆ ಮತ್ತು ಸಮರ್ಪಣಾ ದಿನ ಆಗಿ ಆಚರಣೆ ಮಾಡಬೇಕು. ಬರುವಂಥ 7 ದಿನಗಳ ಕಾಲ ಸತತವಾಗಿ ಸೇವೆಗಳನ್ನು ಮಾಡೋದ್ರ ಮೂಲಕ ನಮ್ಮ ಕಾರ್ಯಕರ್ತರುಗಳು ತಮ್ಮನ್ನು ತಾವು ತೊಡಸ್ಕೋಬೇಕು ಅನ್ನೋಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ರಕ್ತದಾನ ಶಿಬಿರ ಇರ್ತಕ್ಕಂಥದ್ದು ಇರ್ಬೋದು, ವೃದ್ಧಾಶ್ರಮಗಳಿಗೆ ಭೇಟಿಯನ್ನು ಕೊಟ್ಟು ಹಣ್ಣು ಹಂಪಲುಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಇವತ್ತು ಇಡೀ ದೇಶಾದ್ಯಂತ ಇವತ್ತು ವ್ಯಾಕ್ಸಿನೇಷನ್ ಒಂದು ಆಂದೋಲನ ನಡೀತಾ ಇದೆ, ಅದರಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಅವರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಈ ಸೇವಾ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಾರೆ.